ಸೊ ಅಂದ್ರೆ ಡಿಪ್ಲೊಮೋ ಸ್ಟೂಡೆಂಟ್ಸ್ ಎಲ್ರಿಗೂ ಮ್ಯಾಥ್ಸ್ ಕಷ್ಟ, ಎಂ ಟು ಕಷ್ಟ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಮಿ ಎಂ ಟು ಈಸ್ ವೆರಿ ವೆರಿ ಈಸಿ. ಹೆಂಗೆ ಪಾಸ್ ಆಗೋದು? ಸೊ ಇಷ್ಟು ಹೇಳೋಕ್ಕಾಗಲಿಲ್ಲ ಅಂತಂದ್ರೆ ಇದರಲ್ಲಿ ಟೂ ಮೆಥಡ್ಸ್ ಇದರಲ್ಲಿ ಟೂ ಮೆಥಡ್ಸ್, ಇದ್ರಲ್ಲಿ ಒಂದು ಟೂ ಮೆಥಡ್ ಸೆಲೆಕ್ಟ್ ಮಾಡಿ. ಸೊ ಟೆನ್ 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 ಅಂದ್ರು 50 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಈಸಿ. ಸೊ ಇಷ್ಟು ಓದೋದ್ರಿಂದ ಯು ಕ್ಯಾನ್ ಸ್ಕೋರ್ 83 ಮಾರ್ಕ್ಸ್ ಈಸಿಲಿ, ಈಸಿಯಾಗಿ ಸ್ಕೋರ್ ಮಾಡಬಹುದು. ಹಾಯ್, ಹಲೋ, ನಮಸ್ಕಾರ. ಸೊ ನಾನು ನಿಮ್ಮ ಭರತ್. ಸೊ ಐ ವೆಲ್ಕಮ್ ಆಲ್ ದ ಸ್ಟೂಡೆಂಟ್ ಫಾರ್ ಆನ್ಲೈನ್ ಲರ್ನಿಂಗ್ ಕೋರ್ಸಸ್ ಇನ್ ನಮ್ ಡಿಪ್ಲೊಮೋ ಎಸ್. ಸೊ ದ ಟುಡೇ ಕಾನ್ಸೆಪ್ಟ್ ಈಸ್ ಹೌ ಟು ಪಾಸ್ ಎಂ ಟು ಈಸಿಲಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಸೊ ಲೈಕ್ ಅವರ್ ವಿಡಿಯೋ ಅಂಡ್ ಶೇರ್ ಅವರ್ ವಿಡಿಯೋ. ಓಕೆ, ಸೊ ಇನ್ ಡೀಟೇಲ್, ಸೊ ನಿಮಗೆ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬೇಕಂತಂದ್ರೆ ಸೊ ಪ್ಲೀಸ್ ಡೌನ್ಲೋಡ್ ಸೊ ನಮ್ ಡಿಪ್ಲೊಮೋ ಆಪ್ ಫ್ರಮ್ ಪ್ಲೇ ಸ್ಟೋರ್. ಓಕೆ, ಅದರಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇದೆ. ಸೊ ಅದರಲ್ಲಿ ನಿಮಗೆ ಆನ್ಲೈನ್ ವಿಡಿಯೋ ಕ್ಲಾಸಸ್ ಸಿಗುತ್ತೆ, ನೋಟ್ ಸಿಗುತ್ತೆ, ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ನಮ್ ಡಿಪ್ಲೊಮೋ ಆಪ್. ಓಕೆ, ಸೊ ಅಂದ್ರೆ ಡಿಪ್ಲೊಮೋ ಸ್ಟೂಡೆಂಟ್ಸ್ ಎಲ್ರಿಗೂ ಮ್ಯಾಥ್ಸ್ ಕಷ್ಟ, ಎಂ ಟು ಕಷ್ಟ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಮಿ ಎಂ ಟು ಈಸ್ ವೆರಿ ವೆರಿ ಈಸಿ. ಹೆಂಗೆ ಪಾಸ್ ಆಗೋದು? ಸಿ, ಯು ಆಲ್ರೆಡಿ ನೋ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 145 ಮಾರ್ಕ್ಸ್ ಇದೆ. ಸೊ 145 ಓದ್ಬೇಕಾ? ನೋ. ಸೊ ಹೇಗೆ ಮತ್ತೆ ಪಾಸ್ ಆಗೋದು ಈಸಿಯಾಗಿ? ಎಸ್. ಸೊ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಟುಡೇಸ್ ಕ್ಲಾಸ್ ಹೌ ಟು ಪಾಸ್ ಎಂ ಟು ಈಸಿಲಿ. ಓಕೆ, ಸೊ ಟೋಟಲ್ ಎಷ್ಟು ಚಾಪ್ಟರ್ಸ್ ಇದೆ? 6 ಚಾಪ್ಟರ್ಸ್ ಇದೆ ಎಂ ಟು ಅಲ್ಲಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್, ಇಂಟಿಗ್ರಲ್ ಕ್ಯಾಲ್ಕುಲಸ್, ಡಿಫೈನೈಟ್ ಇಂಟಿಗ್ರಲ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಂಡ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಸೊ ಇಷ್ಟು ಓದ್ಬೇಕಾ? ಬೇಡ. ಸೊ ನಾಟ್ ನೆಸೆಸರಿ ಟು ರೀಡ್ ಆಲ್ ದಿಸ್. ಮತ್ತೆ ಸೊ ದೆನ್ ಸೊ ಪರ್ಟಿಕ್ಯುಲರ್ ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು, ಸೊ ದಿಸ್ ಕ್ವಶನ್ ಈಸ್ 100% ಕಂಪಲ್ಸರಿ ಫಾರ್ ಎಕ್ಸಾಮ್ ಅಂತ ಇರುತ್ತಲ್ಲ, ಸೊ ಅಷ್ಟು ಕ್ವಶನ್ಸ್ ಓದಿದ್ರೆ ಸಾಕು ಯು ಕ್ಯಾನ್ ಸ್ಕೋರ್ ಈಸಿಲಿ. ಸೊ ಪಾಸ್ ಆಗೋದಲ್ಲ, ಯು ಕ್ಯಾನ್ ಸ್ಕೋರ್ ಮೋರ್ ದನ್ 60 ಮಾರ್ಕ್ಸ್. ಮೋರ್ ದನ್ 60, ಆಫ್ಟರ್ ಆಲ್ ಮಿಸ್ಟೇಕ್ಸ್ ಯು ಕ್ಯಾನ್ ಸ್ಕೋರ್ ಮೋರ್ ದನ್ 60. ಹೇಗೆ? ಬನ್ನಿ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಓಕೆ, ಸೊ ಫಸ್ಟ್ ಚಾಪ್ಟರ್ ಇಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಓಕೆ, ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿ ಮತ್ತೆ ಸೊ ದೇರ್ ಆರ್ ಟೂ ಸಬ್ ಯೂನಿಟ್ಸ್. ಫಸ್ಟ್ ಒನ್ ಸ್ಟ್ರೈಟ್ ಲೈನ್, ಕೋನಿಕ್ ಸೆಕ್ಷನ್. ಎರಡು ಓದ್ಬೇಕಾ? ನೋ, ಎರಡು ಓದೋದ್ ಬೇಡ. ಓಕೆ, ಓನ್ಲಿ 3-4 ಮೆಥಡ್ಸ್ ಅಷ್ಟೇ. ಫಸ್ಟ್ ಸ್ಟ್ರೈಟ್ ಲೈನ್ ಅಲ್ಲಿ 3-4 ಮೆಥಡ್ಸ್ ಓದಿದ್ರೆ ಯು ಕ್ಯಾನ್ ಸ್ಕೋರ್ 14 ಮಾರ್ಕ್ಸ್ ಈಸಿಲಿ. ಸೊ ಫ್ರಮ್ ಫಸ್ಟ್ ಚಾಪ್ಟರ್ ಯು ವಿಲ್ ಗೆಟ್ 14 ಮಾರ್ಕ್ಸ್ ಈಸಿಲಿ. ಗೊತ್ತಾಗಿದ್ಯಾ? ನೆಕ್ಸ್ಟ್, ಸೊ ಸೆಕೆಂಡ್ ಚಾಪ್ಟರ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಈ ಪಾರ್ಟ್ ಬೇಡ. ಓಕೆ, ಸೊ ಬಿಕಾಸ್ ಇದರಲ್ಲಿ ಎಷ್ಟೊಂದು ಫಾರ್ಮುಲಾಸ್ ಬರುತ್ತೆ, ಸೊ ಅಷ್ಟೊಂದು ಫಾರ್ಮುಲಾಸ್ ನಾವು ಇಟ್ಕೊಳಕ್ ಆಗಲ್ಲ. ಸೊ ವಿಲ್ ಸ್ಕಿಪ್ ದಟ್ ಒನ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೆಕೆಂಡ್ ಒನ್, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಓಕೆ, ಸೊ ದಿಸ್ ಈಸ್ ದ ಮೋಸ್ಟ್ ವೈಟೇಜ್ ಚಾಪ್ಟರ್ ಇನ್ ಎಂ ಟು. ಸೊ ಎಂ ಟು ಎಷ್ಟು ಸೆಕೆಂಡ್ ಮಾಡ್ಯೂಲ್? 39 ಮಾರ್ಕ್ಸ್ ಇದೆ. ಸೊ ಫುಲ್ ಚಾಪ್ಟರ್ ಓದ್ಬೇಕಾ? ನೋ, ನೀಡ್ ಅಷ್ಟು ಓದೋ ನೆಸೆಸಿಟಿ ಇಲ್ಲ. ಸೊ ಇದರಲ್ಲಿ ಒಂದ್ ಡಿರೈವೇಶನ್ ಬರುತ್ತೆ, ಸೊ ಡಿಫರೆನ್ಸಿಯೇಷನ್ ಫ್ರಮ್ ಸೈನ್ ಎಕ್ಸ್ ಆರ್ ಕಾಸ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್, ಅದು ಕಂಪಲ್ಸರಿ 6 ಮಾರ್ಕ್ಸ್. ಸೊ 6 ಮಾರ್ಕ್ಸ್. ನೆಕ್ಸ್ಟ್, ಸೊ ಇದರಲ್ಲಿ ಸೊ ಕ್ವೋಷಂಟ್ ರೂಲ್, ಆಬ್ವಿಯಸ್ಲಿ ಒನ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಸೊ 6+5. ನೆಕ್ಸ್ಟ್ ಇದರಲ್ಲಿ ಸೊ ಬೇಸಿಕ್ ಸಮ್ ರೂಲ್, ಡಿಫರೆನ್ಸ್ ರೂಲ್, ಪ್ರಾಡಕ್ಟ್ ರೂಲ್ ಅಲ್ಲಿ ಒನ್ ಕ್ವಶನ್ ಅಂತ ಅನ್ಕೋತೀನಿ. ಸೊ +3 ಮಾರ್ಕ್ಸ್. ಎಷ್ಟಾಯ್ತು? 14 ಮಾರ್ಕ್ಸ್. ಸೊ 14 ಮಾರ್ಕ್ಸ್ ಫ್ರಮ್ ಫಸ್ಟ್ ಚಾಪ್ಟರ್, 14 ಮಾರ್ಕ್ಸ್ ಫ್ರಮ್ ಸೆಕೆಂಡ್ ಚಾಪ್ಟರ್, 28 ಮಾರ್ಕ್ಸ್ ಆಯ್ತಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಒನ್, ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್. ಇಲ್ಲಿ ಓದೋ ನೆಸೆಸಿಟಿ ಇಲ್ಲ. ಓನ್ಲಿ 3 ಟಾಪಿಕ್ಸ್, 2-3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ವೆಲಾಸಿಟಿ 3 ಮಾರ್ಕ್ಸ್, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ 3 ಮಾರ್ಕ್ಸ್, ಮ್ಯಾಕ್ಸಿಮಾ ಮಿನಿಮಾ 6 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಪ್ಲಸ್ 6 ಮಾರ್ಕ್ಸ್ ಈಕ್ವಲ್ಸ್ ಟು 12 ಮಾರ್ಕ್ಸ್. ಸೊ ಥರ್ಡ್ ಮಾಡ್ಯೂಲ್ ಇಂದ 12 ಮಾರ್ಕ್ಸ್ ಬರುತ್ತೆ.
Next two fourth one integration. That means integral calculus. So students heltare sir nam integration easy. Differentiation ne maadi. No. According to me differentiation ginta integration tumba easy. Hege illi second module alli neevu differentiation formulas ottira. So matte set of integration formulas barutte. So fourth chapter alli odbeka. No need. Because second module alle neevu differentiation formulas odirtira. Integration is nothing but reverse process of differentiation. Andre integration formula odo necessity illa. Differentiation ne reverse process alli baradre integration formulas barutte. Understood? So then no need to remember integration formulas. So basic go. So problems solve madre you will get two questions. Basics simple. One 4 to 5 problems solve madi 3 marks add question barutte. Plus idralli so according to me students easy agli anta naan idanna methods aagi divide maartta idini. Okay, total idralli 3 methods anta ankoli. Obviously each method carries 6 marks. So 6 into 3 S marks agate 18 marks from this part. 18 marks aita. Okay, next to coming to fifth one integral definite integral and its application. Idralli S marks ide weightage 22 ide. First odbeka beda ill basics en odirtira adike with limit apply madidre. So idralli 2 marks barutte. That means 2 questions barutte 3 plus 3 6 marks. ಮತ್ತೆ ಇದರಲ್ಲಿ ಏರಿಯಾ 3 ಮಾರ್ಕ್ಸ್. ಸೇಮ್ ಬೇಸಿಕ್ ಪ್ರಾಬ್ಲಮ್ ಏರಿಯಾದಲ್ಲೂ ಬರುತ್ತೆ. ನೆಕ್ಸ್ಟ್ ವಾಲ್ಯೂಮ್ 6 ಮಾರ್ಕ್ಸ್. ಸೊ 3 + 3 + 3 9 + 6 = 15 ಮಾರ್ಕ್ಸ್. ಫ್ರಮ್ ದಿಸ್ ಚಾಪ್ಟರ್ ಯು ವಿಲ್ ಗೆಟ್ 15 ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಇದರಲ್ಲಿ ಎರಡೇ ಟಾಪಿಕ್, ಒಂದು ವೇರಿಯಬಲ್ ಸೆಪರಬಲ್ ಮೆಥಡ್, ಇನ್ನೊಂದು ಡಿಫರೆನ್ಷಿಯಲ್ ಈಕ್ವೇಶನ್. ಎರಡು ಚಾಪ್ಟರ್ ದಟ್ ಮೀನ್ಸ್ ಎರಡು ಮೆಥಡ್ ಓದಿದ್ರೆ ಸೊ ಮಿನಿಮಮ್ 5 + 5 ಅಂತ ಅನ್ಕೊಂಡ್ರು ಯು ವಿಲ್ ಗೆಟ್ 10 ಮಾರ್ಕ್ಸ್. ಸೊ ಎಷ್ಟಾಯ್ತು ಟೋಟಲ್? 14 + 14 28 30 40 50 60 70 78 83 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಈಸಿಲಿ. ಸೊ ಇಷ್ಟು ಓದಕ್ ಆಗ್ಲಿಲ್ಲ ಅಂತಂದ್ರೆ ಇದ್ರಲ್ಲಿ ಟೂ ಮೆಥಡ್ಸ್ ಇದ್ರಲ್ಲಿ ಟೂ ಮೆಥಡ್ಸ್, ಇದ್ರಲ್ಲಿ ಒಂದು ಟೂ ಮೆಥಡ್ ಸೆಲೆಕ್ಟ್ ಮಾಡಿ. ಸೊ 10 ಅಂದ್ರು 50 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಈಸಿಲಿ. ಸೊ ಇಷ್ಟು ಓದೋದ್ರಿಂದ ಯು ಕ್ಯಾನ್ ಸ್ಕೋರ್ 83 ಮಾರ್ಕ್ಸ್ ಈಸಿಲಿ, ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ದೆನ್ M2 ಇಸ್ ಮೋಸ್ಟ್ ಈಸಿ ಐ ಥಿಂಕ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಇದ್ರ ಕಂಪ್ಲೀಟ್ ನೋಟ್ಸ್ ವಿಡಿಯೋ ನಿಮಗೆ ಬೇಕು ಅಂತಂದ್ರೆ ಸೊ ಪ್ಲೀಸ್ ಗೋ ಟು ಪ್ಲೇ ಸ್ಟೋರ್ ಅಂಡ್ ಇನ್ಸ್ಟಾಲ್ ನಮ್ ಡಿಪ್ಲೊಮೋ ಆಪ್.